ಸಾಮಾನ್ಯವಾಗಿ ಬೈಕ್ ಕಳ್ಳತನ ಮಾಡುವರು ಸುಲಭವಾಗಿ ಕೈಗೆ ಸಿಗುವ ಬೈಕ್ಗಳನ್ನು ಎಗರಿಸಿ ಸಿಕ್ಕಷ್ಟು ದುಡ್ಡಿಗೆ ಮಾರಾಟ ಮಾಡುತ್ತಾರೆ. ಆದರೆ ಇಲ್ಲೊಂದು ಗ್ಯಾಂಗ್ನವರು ಬೈಕ್ ಕದಿಯೋ ಮುನ್ನ ಆರ್ಡರ್ ತೆಗೆದುಕೊಳ್ಳತಾ ಇದ್ದರು. ಆರ್ಡರ್ ತಗೊಂಡು ರಾಜ್ಯದ ಮೂಲೆ ಮೂಲೆಗಳಿಗೂ ಬೈಕ್ಗಳನ್ನು ಮಾರಾಟ ಮಾಡುತ್ತಿದ್ದ ಖತರ್ನಾಕ್ ಬೈಕ್ ಕಳ್ಳರು ಈಗ ಖಾಕಿ ಬಲೆಗೆ ಬಿದ್ದಿದ್ದಾರೆ. ಎಸ್, ನಿಮಗೆ ಯಾವ ಬೈಕ್ ಬೇಕು ಹೇಳಿ. ಕೆಟಿಎಂ, ಪಲ್ಸರ್, ಬುಲೆಟ್, ಡಿಒ, ಯಮಹಾ, ಆರ್ಎಕ್ಸ್ 100, ಸಾಲು ಸಾಲು ದ್ವಿಚಕ್ರ ವಾಹನಗಳ ದಂಡೆ ಇದೆ ನೋಡಿ. ಆದರೆ ಇದು ಯಾವುದೋ ಬೈಕ್ ಶೋರೂಮ್ ಅಂತ ಅನ್ಕೋಬೇಡಿ, ಇವೆಲ್ಲವೂ ಬೈಕ್ಗಳೇ. ಮಾದನಾಯಕನಹಳ್ಳಿ ಪೊಲೀಸರು ಬರೋಬ್ಬರಿ 40 ಲಕ್ಷ ಮೌಲ್ಯದ 46 ಬೈಕ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಆರ್ಡರ್ ತಗೊಂಡು ಬೈಕ್ ಕಳ್ಳತನ, ಸಿಸಿಟಿವಿಯಲ್ಲಿ ಸಿಕ್ತು ಕಳ್ಳರ ಗುರುತು. ಇವರೇ ನೋಡಿ ಐವರು ಖತರ್ನಾಕ್ ಬೈಕ್ ಕಳ್ಳರು. ಈ ಖದೀಮರು ವಿಲಾಸಿ ಜೀವನಕ್ಕಾಗಿ ಬೈಕ್ ಕಳ್ಳತನಕ್ಕೆ ಇಳಿದಿದ್ರು. ಅದಕ್ಕಾಗಿ ಆರಿಸಿಕೊಂಡಿದ್ದು ಆರ್ಡರ್ ತಗೊಂಡು ಬೈಕ್ ಕಳ್ಳತನ ಮಾಡುವ ಕೆಲಸ. ಆರೋಪಿ ಮೋಹನ್ ಕುಮಾರ್ ರಾಜ್ಯದ ವಿವಿಧ ಭಾಗದ ಗ್ರಾಹಕರನ್ನ ಸೆಳೆದು ಲಾಕ್ಡೌನ್ ಟೈಮ್ನಲ್ಲಿ ಫೈನಾನ್ಸ್ನಲ್ಲಿ ಸೀಸ್ ಆಗಿರುವ ಐಷಾರಾಮಿ ಬೈಕ್ಗಳಿವೆ ಅಂತ ನಂಬಿಸ್ತಾ ಇದ್ದ. ಕೆಲ ದಿನಗಳಲ್ಲೇ ಬೈಕ್ಗಳ ದಾಖಲೆಗಳನ್ನ ಕೊಡುತ್ತೇವೆ ಎಂದು ಬೈಕ್ಗಳಿಗೆ ಆರ್ಡರ್ ತೆಗೆದುಕೊಳ್ತಾ ಇದ್ದ. ಹೀಗೆ ಗ್ರಾಹಕರು ಕೊಟ್ಟ ಆರ್ಡರ್ನಂತೆ ಈ ಖದೀಮರ ತಂಡ ಐಷಾರಾಮಿ ಬೈಕ್ಗಳನ್ನ ಕಳ್ಳತನ ಮಾಡುತ್ತಿತ್ತು. ಬೈಕ್ಗಳನ್ನ ಕದಿಯುವ ಕೆಲಸವನ್ನ ಆರೋಪಿ ರವಿಕುಮಾರ್ ಮಾಡ್ತಾ ಇದ್ದ. ಇವರೆಲ್ಲ ಸೇರಿಕೊಂಡು ಹಲವಾರು ಬೈಕ್ಗಳು, ತುಂಬ ಹೈ ಎಂಡ್ ಬೈಕ್ಸು, ಅಲ್ಲಿ ಫಸ್ಟ್ ರೋ ಅಲ್ಲಿ ಇದಲ್ವ, ಅದೆಲ್ಲ ತುಂಬ ಹೈ ಎಂಡ್ ಬೈಕ್ಸು, ಒಂದೊಂದು 2 ಲಕ್ಷ ಆ ಥರ. ಅದು ಎಲ್ಲ ಟೈಪ್ ಆಫ್ ಬೈಕ್ಸ್ನ ಒಂದು ಚೋರಿ ಮಾಡಿರೋದು ಒಂದು ಒಂದು ವೃತ್ತಿಯಾಗಿ ತಗೊಂಡು ಹಲವಾರು ಒಂದು 40 ಬೈಕ್ಸ್ನ ಚೋರಿ ಮಾಡಿದ್ದಾರೆ. 46 ಕಳೆದ ಡಿಸೆಂಬರ್ನಲ್ಲಿ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೈಕ್ ಕಳ್ಳತನ ಹೆಚ್ಚಾಗಿತ್ತು. ಪೊಲೀಸರು ಸಿಸಿಟಿವಿಗಳನ್ನು ಪರಿಶೀಲನೆ ಮಾಡಿದಾಗ ಆರೋಪಿ ರವಿಕುಮಾರ್ನ ಕುರುಹು ಪತ್ತೆಯಾಗಿತ್ತು. ಆತನನ್ನು ಬಂಧಿಸಿ ವಿಚಾರಣೆ ನಡೆಸಿದ ವೇಳೆ ಐನಾತಿ ಖದೀಮರ ಅಸಲಿಯತ್ತು ಪೂರ್ತಿ ಹೊರಬಂದಿದೆ. ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ದು ಪೊಲೀಸರು ಮಾದನಾಯಕನಹಳ್ಳಿ ಪೊಲೀಸರು ಕಂಡುಹಿಡಿದು ಕೊಟ್ಟಿದ್ದಾರೆ. ಖುಷಿ ಆಗ್ತಾ ಇದೆ ಸರ್, ಹಿಡ್ಕೊಟ್ಟಿದ್ದಕ್ಕೆ. ಸಿಗಲ್ಲ ಅಂದ್ಕೊಂಡಿದ್ದು, ಕಷ್ಟಪಟ್ಟಿರೋ ಗಾಡಿ ಸಿಕ್ಕಿದೆ ಅಂತ ತುಂಬ ಸಂತೋಷ ಆಯಿತು. ಆರೋಪಿಗಳು ಕದ್ದ ಬೈಕ್ಗಳ ಪೈಕಿ ನಂಬರ್ ಪ್ಲೇಟ್ ಇಲ್ಲದ 8 ಬೈಕ್ಗಳನ್ನು ಖಾಸಗಿ ಡಿಟೆಕ್ಟಿವ್ ಕಂಪನಿಗೆ ಕೊಟ್ಟಿದ್ದರು. ಈ ಕದ್ದ ಬೈಕ್ಗಳನ್ನು ಪಡೆದ ಶಿವಕುಮಾರ್ ಆತನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಪ್ರಕರಣದಲ್ಲಿ 5 ಖದೀಮರ ಜೊತೆ ಒಬ್ಬ ಬಾಲಾಪರಾಧಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹೀಗೆ ಬೈಕ್ ಕಳ್ಳರನ್ನು ಪತ್ತೆ ಹಚ್ಚಿದ ಮಾದನಾಯಕನಹಳ್ಳಿ ಪೊಲೀಸರ ಕಾರ್ಯಕ್ಕೆ ಕೇಂದ್ರ ವಲಯದ IGP ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹರೀಶ್ ಚಿನ್ನಪ್ಪ, ಜನಶಕ್ತಿ ನ್ಯೂಸ್, ನೆಲಮಂಗಲ. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.